ಅಧಿಕಾರಿಗಳು ರಾಜಕಾರಣಿಗಳ ನಿರ್ಲಕ್ಷ್ಯ ಜನ ಪರದಾಡುವ ಹಾಗಾಗಿದೆ. ಮುಚ್ಚುವ ಹಂತ ತಲುಪಿದೆ ಪೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆ. ಮಂಡ್ಯದ ಮಿಮ್ಸ್ನಲ್ಲಿರುವ ಪೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆ ಮುಚ್ಚೋ ಹಂತ ತಲುಪಿದೆ. ಹಳ್ಳ ಹಿಡಿದಿದೆ ರಮ್ಯಾ ಸಂಸದೆಯಾಗಿದ್ದ ವೇಳೆಯ ಈ ಯೋಜನೆ. ಚಿಕಿತ್ಸೆಗೆ ಅಂತ ಹೇಳಿ ಮತ್ತೆ ಬೆಂಗಳೂರು ಮೈಸೂರಿಗೆ ರೋಗಿಗಳು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಮ್ಯಾ ಸಂಸದೆಯಾಗಿದ್ದಂತಹ ಸಂದರ್ಭದಲ್ಲಿ ಇದು ರೂಪುಗೊಂಡಿದ್ದಂತಹ ಯೋಜನೆ. ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಮಾಡಬೇಕು ಅಂತ ಹೇಳಿ ಪೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆ. ಆದರೆ ಈಗ ನಯಾ ಪೈಸ ಪ್ರಯೋಜನ ಆಗ್ತಾ ಇಲ್ಲ ಇದರಿಂದ ಜನಸಾಮಾನ್ಯರಿಗೆ. ಮತ್ತೆ ಈಗ ಬೆಂಗಳೂರು ಮೈಸೂರು ಅಂತೇಳಿ ಜನ ಅಲ್ದಾಡಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಂಡ್ಯದಲ್ಲಿ. ಇಷ್ಟೆಲ್ಲ ಯೋಜನೆಯನ್ನು ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತರೋ ನಿಟ್ಟಿನಲ್ಲಿ ಪ್ರಯತ್ನಗಳಾದರೂ ಕೂಡ ಅದರಿಂದ ಜನಸಾಮಾನ್ಯರಿಗೆ ಸ್ವಲ್ಪನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಇದೇ ಮತ್ತಿನ್ನೇನು ಹೇಳಬೇಕಿದಕ್ಕೆ? ಇಂಡಿಯಾ ಕ್ಯಾನ್ಸರ್ ಆಸ್ಪತ್ರೆ ಈಗಾಗಲೇ ಏನು ಬಹುಮಾಡಿ ಕಟ್ಟಡಗಳನ್ನ ಪೂರ್ಣಗೊಳಿಸಿ 2 ವರ್ಷ ಆಯಿತು. 2 ವರ್ಷ ಆದರೆ ಕೂಡ ಇನ್ನೂ ಕೂಡ ಸಾರ್ವಜನಿಕರ ಸೇವೆಗಳು ಸಿಗ್ತಾ ಇಲ್ಲ. ಏನು ಕಾರಣ ಅಂತ ಹೇಳಿದ್ರೆ ಸರ್ಕಾರ ಕಟ್ಟಡಗಳನ್ನ ಕಟ್ತಾ ಇದೆ ಹೊರತು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಮತ್ತು ಚಿಕಿತ್ಸೆ ಹೆಸರಿನಲ್ಲಿ ಆ ಒಂದು ಕ್ಯಾನ್ಸರ್ ಕೇಂದ್ರವನ್ನು ನಡೆಸಲಿಕ್ಕೆ ಬೇಕಿರ್ತಕ್ಕಂಥ ತಂತ್ರಜ್ಞರನ್ನು ನುರಿತ ತಂತ್ರಜ್ಞರನ್ನು ಕೊಡ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವತ್ತು ಮಂಡ್ಯದಂಥ ಜಿಲ್ಲೆಯೊಳಗಡೆ ಈ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟ್ಲ್ ಇದ್ದರೂ ಕೂಡ ಒಂದು ಸಣ್ಣ ಚಿಕಿತ್ಸೆ ಪಡಿಬೇಕನ್ನೋ ಜನ ಇವತ್ತು ಮೈಸೂರು ಬೆಂಗಳೂರಿಗೆ ಹೋಗಬೇಕಾಗಿದೆ. ನೋಡಿ, ನಿಮ್ಗೆ ಗೊತ್ತು, ಕೀಮೋಥೆರಪಿ ಅಂತೇಳಿ ಒಂದು ಚಿಕಿತ್ಸೆ ಕೊಡ್ತಾರೆ, ಕ್ಯಾನ್ಸರ್ ಸೆಲ್ಗಳನ್ನ ಕೊಲ್ಲುವಂಥ ಒಂದು ಚಿಕಿತ್ಸೆ ಅದು. ಆ ಚಿಕಿತ್ಸೆ ಪಡೀಲಿಕ್ಕೆ ಇಲ್ಲಿ ತಂತ್ರಜ್ಞರನ್ನು ನೇಮಕ ಮಾಡಿ ಆ ಕೆಲಸವನ್ನು ಮಾಡಬೇಕಿತ್ತು. ಇಲ್ಲಿ ತನಕ ಒಬ್ಬರೂ ಕೂಡ ನೇಮಕ ಮಾಡಿಲ್ಲ. ಹಾಗಾಗಿ ಮಂಡ್ಯದ ಬರ್ತಕ್ಕಂಥ ಯಾವುದೇ ಪೇಷೆಂಟು ಆ ಟ್ರೀಟ್ಮೆಂಟ್ನ ಪಡಿಬೇಕಾದ್ರೆ ಮೈಸೂರು ಮತ್ತು ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಇಂಡಿಯಾ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯನ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಏನು ಭೂತ್ ಬಂಗ್ಲೆ ಆಗಲಿ ಅಂತ ಸರ್ಕಾರ ದುಡ್ಡು ಸುರಿದು ಕಟ್ಟಡ ನಿರ್ಮಾಣ ಮಾಡಿದ್ದ, ಈ ಪರಿಯ ನಿರ್ಲಕ್ಷ್ಯ ಯಾಕೆ, ಯಾರ ಗಮನಕ್ಕೂ ಇದು ಬಂದಿಲ್ವಾ? ವಿಜಯವೀರಪ್ಪ, ಏನು ಮಂಡ್ಯ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಈ ಹಿಂದೆ ಮಂಡ್ಯ ಜಿಲ್ಲಾಸ್ಪತ್ರೆ ಆಗಿತ್ತು, ಅದಾದ ನಂತರ ಮೆಡಿಕಲ್ ಕಾಲೇಜ್ ಆಗಿ ಪರಿವರ್ತನೆ ಆಯ್ತು. ಆದ್ರೆ ಅದಕ್ಕೂ ಮೊದ್ಲೇನೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು. ಏನು ಕ್ಯಾನ್ಸರ್ ರೋಗಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ಆಸ್ಪತ್ರೆ ಅಂದ್ರೆ ಚಿಕ್ಕದಾಗಿ ಕಟ್ಟಡ ತೆರೆದು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಸಿಬ್ಬಂದಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯ ಮತ್ತೆ ಸುತ್ತಮುತ್ತಲ ತಾಲೂಕುಗಳು ಮತ್ತೆ ಎಲ್ಲಾ ಅಕ್ಕಪಕ್ಕದ ಜಿಲ್ಲೆಯಿಂದನೂ ಕೂಡ ಪೇಷಂಟ್ಗಳು ಇಲ್ಲಿಗೆ ಬರ್ತಾ ಇದ್ರು. ಆದ್ರೆ 2014ರಲ್ಲಿ ಏನು ಮಂಡ್ಯ ಸಂಸದೆ ಆಗಿರ್ತಕ್ಕಂತ ರಮ್ಯಾ ಅವರು ಈ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯವಾಗಿರ್ತಕ್ಕಂತ ಎಲ್ಲ ನಾಯಕರು ಮತ್ತೆ ಸ್ವಾಮೀಜಿಗಳ ಸಹಕಾರದಿಂದ ಒಂದಷ್ಟು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಆ ಪ್ರಕಾರ ಸುಮಾರು 45 ಕೋಟಿ ವೆಚ್ಚ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆ ಆಗುತ್ತೆ. ಅದರಂತೆ ಕೆಲಸನು ಕೂಡ 4 ವರ್ಷದಿಂದ ಆರಂಭ ಆಯ್ತು. ಆರಂಭ ಆದ ನಂತರ ಒಂದಷ್ಟು ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ 60% ಮತ್ತೆ 40% ಇಷ್ಟು ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಒಪ್ಕೊಳ್ಳುತ್ತೆ. ಆ ಪ್ರಕಾರ ಈಗಾಗಲೇ 4 ಅಂತಸ್ತಿನ ಮಹಡಿ ಸುಸಜ್ಜಿತವಾಗಿ ನಿರ್ಮಾಣ ಆಗಿದೆ. ಆದ್ರೆ ಇಲ್ಲಿರ್ತಕ್ಕಂಥದ್ದು ಕಟ್ಟಡ ಏನೋ ನಿರ್ಮಾಣ ಆಗಿದೆ, ಹೀಗಾಗಿ 2 ವರ್ಷ ಆದ್ರೂ ಕೂಡ ಅಲ್ಲಿಗೆ ಅಗತ್ಯವಾಗಿ ಇರ್ತಕ್ಕಂಥ ಪರಿಕರಗಳು ಅಂದ್ರೆ ಚಿಕಿತ್ಸೆಗೆ ಬೇಕಾದಂತ ಪರಿಕರ ಇರ್ಬೋದು, ಅಲ್ಲಿಗೆ ಸಿಬ್ಬಂದಿ ಇರ್ಬೋದು, ಇದನ್ನ ಇದುವರೆಗೂ ಕೂಡ ನೇಮಕ ಮಾಡಿಕೊಂಡು ಅಥವಾ ಏನೋ ಉಪಕರಣಗಳನ್ನ. ಓಕೆ, ಥ್ಯಾಂಕ್ ಯು ರವಿ ಲಾಲಿಪಳ್ಳಿ ಮಾಹಿತಿಗೆ. ಕಟ್ಟಡ ನಿರ್ಮಾಣ ಆದರೆ ಸಾಲೋದಿಲ್ಲ, ಬರೀ ಕಟ್ಟಡ ಇದ್ದರೆ ರೋಗಿಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಏನೆಲ್ಲ ಸುಸಜ್ಜಿತವಾದಂಥ ವ್ಯವಸ್ಥೆ ಆಗಬೇಕು ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ನಡೆಯೋದಕ್ಕೆ? ಅದು ಯಾವುದೇ ಪರಿಕರಗಳು, ಉಪಕರಣಗಳು, ಬೇಕಾದಂತಹ ವೈದ್ಯಕೀಯ ಸಿಬ್ಬಂದಿ ಏನು ಕೂಡ ಲಭ್ಯ ಇಲ್ಲ. ಅಲ್ಲಿ ಸುಮ್ಮನೆ ಕಟ್ಟಡ ನಿರ್ಮಾಣ ಆಗಿದೆ, ಈಗ ಧೂಳು ತಿಂತಾ ಇದೆ ಅಷ್ಟೆ. ಮತ್ತೆ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ಮಂಡ್ಯದಿಂದ ಇಲ್ಲ ಒಂದು ಮೈಸೂರಿಗೆ ಹೋಗಬೇಕು ಅಥವಾ ಬೆಂಗಳೂರಿನ ಕಡೆ ಬರಬೇಕು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಂಡ್ಯದ ಜನರಿಗೆ. ಸರ್ಕಾರ ಕೇವಲ ಕಟ್ಟಡವನ್ನು ನಿರ್ಮಾಣ ಮಾಡೋದಷ್ಟೇ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಕ್ಯಾನ್ಸರ್ ಆಸ್ಪತ್ರೆ ಅಂತ ಹೇಳಿದರೆ ಸದಾ ಹೊಸ ತಂತ್ರಜ್ಞಾನಗಳು ಬರ್ತಾನೆ ಇರ್ತವೆ, ಆಧುನಿಕವಾದಂಥ ಉಪಕರಣಗಳು ಬೇಕಾಗುತ್ತೆ. ಆ ಮೂಲಕ ಕ್ಯಾನ್ಸರ್ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡೋದಕ್ಕೆ, ಆ ಮೂಲಕ ಈ ಕ್ಯಾನ್ಸರ್ ಸೆಲ್ಗಳನ್ನು ಕಿಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ಉಪಕರಣ ಕೂಡ ಲಭ್ಯ ಇಲ್ಲ. ಮತ್ತು ವೈದ್ಯರಾಗಲಿ ಹೇಗೆ ಇಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ?
ಜನರಾಗಲಿ ಅಲ್ಲಿ ಯಾತಕ್ಕೆ ಅಂತ ಭೇಟಿ ಕೊಡಬೇಕು, ಅರ್ಥನೇ ಇಲ್ಲ ಅದಕ್ಕೆ. ಆ ರೀತಿಯಾಗಿ ಹೋಗಿದೆ. ಸಾಕಷ್ಟು ಕಡೆಗಳಲ್ಲಿ ಇಂಥ ಪರಿಸ್ಥಿತಿ ಇರುವಂಥದ್ದು. ಬಟ್ ಮಂಡ್ಯದ ಈ ಆಸ್ಪತ್ರೆ ಅಂತೂ ಜನರಿಗೆ ಯಾಕಾದರೂ ಕಟ್ಟಿದ್ರು ಈ ಕಟ್ಟಡನ, ಒಂದು ಚಿಕಿತ್ಸೆ ಪಡ್ಕೊಳ್ಬೇಕು ಅಂದರೆ ಮತ್ತೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಗಬೇಕು, ಮೈಸೂರು ಬೆಂಗಳೂರು ಕಡೆ ಹೋಗಬೇಕಾಗಿದೆ. ಆದರೆ ಮಂಡ್ಯದಲ್ಲಿ ಈ ರೀತಿ ಕಟ್ಟಡ ನಿರ್ಮಾಣ ಮಾಡಿ ಆದ ನಂತರದಲ್ಲೂ ಕೂಡ ಯಾಕೆ ಹೀಗೆ ಅದನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಅಲ್ಲೇ ಒಂದಷ್ಟು ಸುಸಜ್ಜಿತವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೆ, ಆದರೆ ಗಮನ ಹರಿಸಿದರೆ ಎಲ್ಲವೂ ಸಾಧ್ಯ ಆಗುತ್ತೆ. ಇಚ್ಛಾಶಕ್ತಿ ಒಂದಿರಬೇಕಷ್ಟೇ, ಅದಕ್ಕೆ ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಇದೆ ಅನಿಸುತ್ತೆ. ಬಹುಶಃ ಯಾರೊಬ್ಬರೂ ತಲೆ ಕೆಡಿಸ್ಕೊಂಡ ಹಾಗಿಲ್ಲ ಆ ಭಾಗದಲ್ಲಿ. ಹೀಗಾಗಿ ಅದು ಸಂಪೂರ್ಣವಾಗಿ ಕಟ್ಟಡ ನಿರ್ಮಾಣವೂ ಆಗಿದೆ, ಆದರೆ ಯಾವ ಪ್ರಯೋಜನಕ್ಕೆ ಬರದಂತಹ ಪರಿಸ್ಥಿತಿಯಲ್ಲಿ ಇರೋದು. ಮತ್ತೊಂದು ಕಡೆ ಆ ಮಂಡ್ಯದ ಮಿಮ್ಸ್ನಲ್ಲಿ ಏನೆಲ್ಲ ಅವಾಂತರಗಳಾಗ್ತಾ ಇರುತ್ತೆ ನೋಡಿರ್ತೀವಿ, ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ. ಈಗ ಈ ಆಸ್ಪತ್ರೆಯದ್ದು ಮತ್ತೊಂದು ಕತೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರವಿ ಲಾಲಿಪಾಳ್ಯ. ರವಿ ಹೇಳ್ತಾ ಇದ್ರಿ, ಮುಂದುವರ್ಸಿ. ವಿಜಯವೀರಪ್ಪ, ಏನು ಅಂದ್ರೆ ನೇಮಕಾತಿಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ 4 ಅಂತಸ್ತಿನ ಸುಸಜ್ಜಿತ ಕಟ್ಟಡ ಏನೋ ನಿರ್ಮಾಣ ಆಗಿದ್ರೆ, ಆದ್ರೆ ಕಟ್ಟಡ ನಿರ್ಮಾಣ ಆಗಿ ಈಗಾಗಲೇ 2 ವರ್ಷ ಕಳೀತಾ ಬಂದ್ರು, ಅದಕ್ಕೆ ಅಗತ್ಯವಾಗಿ ಇರ್ತಕ್ಕಂತ ಪರಿಕರಗಳು ಮತ್ತೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಲ್ಲಿ ಇಲ್ಲಿನ ಆಡಳಿತ ಇರ್ಬೋದು ಮತ್ತೆ ಸರ್ಕಾರ ಇರ್ಬೋದು ಒಂದ್ ರೀತಿಯಲ್ಲಿ ತಾತ್ಸಾರ ತಳ್ಳಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಹೇಳೋ ಪ್ರಕಾರ, ಏನು ಅಲ್ಲಿಗೆ ಕ್ಯಾನ್ಸರ್ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂತ ಉಪಕರಗಳನ್ನ, ಏನು ಉಪಕರಣಗಳು ಏನಿದೆ ಅವುಗಳನ್ನ ಪೂರೈಕೆ ಮಾಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು 2 ಕಂಪನಿ. ಹಂಗಾಗಿ ನಾವು 4 ಬಾರಿ ಟೆಂಡರ್ ಕರೆದ್ರು ಕೂಡ ಆ ಕಂಪ್ನಿ ಆ ಟೆಂಡರ್ಗೆ ಅವರೇ ಅಕ್ಸೆಪ್ಟ್ ಮಾಡಿಲ್ಲ ಅಥವಾ ಇವರೇ ಕೊಟ್ಟಿಲ್ವಾ ಅಂತಕ್ಕಂಥದ್ದು ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಟೆಂಡರ್ ಅಪ್ರೂವಲ್ ಆಗಿಲ್ಲ. ಹೀಗಾಗಿ ನಾವು ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೀತಿಯಾದ ಒಂದು ಏನು ಅವ್ರ ಗಮನಕ್ಕೆ ತಂದಿದ್ದೀವಿ, ಆದಷ್ಟು ಬೇಗ ನಾವು ಆಸ್ಪತ್ರೆನ ಶುರು ಮಾಡ್ತೀವಿ ಅಂತಕ್ಕಂಥದ್ನ ಹೇಳಿದ್ದಾರೆ. ಆದ್ರೆ ಜನಗಳು ಹೇಳ್ತಕ್ಕಂಥದ್ದು ಈ ಹಿಂದೆ ಚಿಕ್ಕದಾಗಿ ಇದ್ದಂತ ಟೈಮ್ನಲ್ಲೇ ಆರೋಗ್ಯ ಏನು ಒಂದಷ್ಟು ರೋಗಿಗಳಿಗೆ ಬೇಕಾದಂತ ಅಗತ್ಯವಾಗಿ ಬೇಕಾದಂತ ಚಿಕಿತ್ಸೆ ಪಡ್ಕೋತಾ ಇತ್ತು ಅಥವಾ ಸಿಗ್ತಾ ಇತ್ತು. ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂತೇಳಿ ಒಂದಷ್ಟು ದುಡ್ಡು ಸರ್ಕಾರ ದುಡ್ಡು ವೇಸ್ಟ್ ಆಗಿದೆ ಹೊರತು ಅದರಿಂದ ಯಾವುದೇ ರೀತಿಯಾದ ಜನಗಳಿಗೆ ಅನುಕೂಲ ಆಗಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಕೇಳ್ಬರ್ತಾ ಇರ್ತಕ್ಕಂಥದ್ದು ಮಾತುಗಳು. ಹೀಗಾಗಿ ಈ ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ಇರ್ಬೋದು ಆದಷ್ಟು ಬೇಗ ಅದನ್ನ ಆಸ್ಪತ್ರೆನ ಆರಂಭ ಮಾಡೋದ್ರ ಮೂಲಕ ಸಾರ್ವಜನಿಕ ಅದರಲ್ಲೂ ಬಡ ರೋಗಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಎಲ್ಲ ಕಡೆ ಕೇಳ್ಬರ್ತಾ ಇದೆ ವಿಜಯ್. ಓಕೆ ರವಿ ಲಾಲಿಪಾಳ್ಯ, ಹಾಗೆ ಸಂಪರ್ಕದಲ್ಲಿ. ಈಗ ಹೋರಾಟಗಾರರಾಗಿರುವಂತಹ ನಾಗಣ್ಣಗೌಡ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಣ್ಣ ಅವರು ನಮಸ್ತೆ ಸರ್. ನನ್ನ ಧ್ವನಿ ಕೇಳ್ತಾ ಇದೆಯಾ? ನಾಗಣ್ಣ ಅವರೇ, ಈಗ ಈ ಪೆರಿಫೆರಲ್ ಆಸ್ಪತ್ರೆ 4 ಅಂತಸ್ತಿನ ಕಟ್ಟಡ 2 ವರ್ಷ ಆಗಿದೆ ಕಾಮಗಾರಿ ಆಗಿ, ಆದರೆ ನಯಾಪೈಸ ಪ್ರಯೋಜನ ಆಗ್ತಾ ಇಲ್ಲ ಮಂಡ್ಯದ ಜನತೆಗೆ. ಏನು ಸಮಸ್ಯೆ ಆಗಿರೋದು ಅಲ್ಲಿ? ಅಲ್ಲಿ ಇರ್ತಕ್ಕಂತ ನಮ್ಮ ನಿರ್ದೇಶಕರುಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಜನರಿಗೆ ಬೇಕಿರೋ ಚಿಕಿತ್ಸೆ ಕೊಡಿಸೋದಕ್ಕೆ ಬೇಕಿರುವಂತ ಇಚ್ಛಾಶಕ್ತಿನೇ ಇಲ್ಲ ಅವ್ರಿಗೆ. ಇವತ್ತು ನಮ್ಮ ಮಂಡ್ಯದ ಜನ ಒಂದ್ ಸಣ್ಣ ಕೀಮೋಥೆರಪಿ ರೇಡಿಯೋಥೆರಪಿ ಏನೇ ಮಾಡ್ಬೇಕು ಅಂದ್ರು ಬೆಂಗಳೂರಿಗೆ ಮೈಸೂರಿಗೆ ಹೋಗ್ಬೇಕಾಗಿದೆ. ಒಂದ್ ಕಾಲಕ್ಕೆ ಇಡೀ ಮೈಸೂರು ಭಾಗದಲ್ಲಿ ಕೊಡಗು ತುಮಕೂರಿಂದ ಬಂದ್ ಜನ ಟ್ರೀಟ್ಮೆಂಟ್ ತಗೊಳ್ತಾ ಇರಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅಂತ ಜಿಲ್ಲೆ ಇರ್ತಕ್ಕಂಥ ಹಾಸ್ಪಿಟಲ್ ನ ಇವರು ಏನು ಬೇಕು ಟೆಕ್ನಿಷಿಯನ್ ಅಲ್ಲಿ ಶಾಕ್ಷರಣ ತಜ್ಞರು ಬೇಕು, ಅದಕ್ಕೆ ಕೆಲವು ಸಪೋರ್ಟ್ ಇರ್ತಕ್ಕಂಥ ಕೆಲವು ಟೆಕ್ನಿಷಿಯನ್ಸ್ ಬೇಕಾಗಿದೆ. ಅವ್ರನ್ನ ತರ್ಬೋದು, ಇಲ್ಲ ಕನಿಷ್ಠ ಮ್ಯೂಚುವಲ್ ಆಗಿ ಬೆಂಗಳೂರು ಕಿದ್ವಾಯಿ ಅಥವಾ ಮೈಸೂರು ಕೆಆರ್ ಹಾಸ್ಪಿಟಲ್ ಇಂದ ವಾರಕ್ಕೆ 2 ದಿನ 3 ದಿನ ಕರೆಸಿ ಟ್ರೀಟ್ಮೆಂಟ್ ಕೊಡ್ಬೋದು. ಯಾವುದೂ ಮಾಡ್ತಿಲ್ಲ ಅವರು, ಯಾವುದೂ ಮಾಡ್ತಿಲ್ಲ. ಬದಲಾಗಿ ಏನಂದ್ರೆ ಜನ ಸಾಯುವಂಗಾಗಿದೆ. ಖಾಸಗಿ ಹಾಸ್ಪಿಟಲ್ಗೆ ಹೋಗಿ ಯಕ್ಷ ಇವತ್ತು ಕ್ಯಾನ್ಸರ್ ಅಂದ್ರೆ ಸಾವು ಅಂತ ಹೋಗಿದೆ. ಅದೇನಾದ್ರು ಒಂದಷ್ಟು ಕ್ಯಾನ್ಸರ್ ಪೇಷಂಟ್ಗಳಿಗೆ ಉತ್ಸಾಹ ಇತ್ತು ಉರುಪು ಇತ್ತು ಅಂದ್ರೆ ಈ ತರ ಒಂದು ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಪಡೆಯೋದ್ ಬೇರೆ, ಪಡ್ಕೊಳ್ಳೋಕೋಸ್ಕರ ಜನ ಅಲ್ಲಾಡಬೇಕಲ್ಲ. ನಾನೇ ಮೊನ್ನೆ ಒಂದು ಪೇಷಂಟ್ ನ ಬೆಂಗಳೂರಿಗೆ ಕಳ್ಸಿಕೊಟ್ಟಿದ್ವಿ, ಬೆಂಗಳೂರು ESI ಆಸ್ಪತ್ರೆ ಕಳ್ಸಿಕೊಟ್ಟಿದ್ವಿ. ಅದ್ ನನಗೆ ಹೇಳೋದು, ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಬಿಲ್ಡಿಂಗ್ಸ್ ಇದೆ, ಯಾಕೆ ನೀವು ಟೆಕ್ನಿಷಿಯನ್ ಕರ್ಕೊಂಡ್ ಬರ್ತಿಲ್ಲ? ನಮ್ಮ MLAಗಳಿಗೆ MPಗಳು ಏನ್ ಮಾಡ್ತಾರೆ ಇವರು, ಹೋಗ ಅಲ್ಲಿ ಬರ್ತಾರೆ, ಅಲ್ಲಿಗೆ ಒಂದು 25,000 ರೂಪಾಯಿಂದ ಕುಡಿಯೋ ನೀರಿಂದ ಒಂದ್ ಸಣ್ಣ ಡಬ್ಬ ಉದ್ಘಾಟನೆ ಮಾಡಕ್ಕೆ ಓಡ್ಬರ್ತಾರೆ ಇವರು, ಒಂದ್ ಸಣ್ಣ ಚರಂಡಿ ಮಾಡ್ರೆ ಓಡ್ಬರ್ತಾರೆ ಇವರು. ನಾನು ಹೇಳುದು, ಚರಂಡಿ ಓಪನ್ ಮಾಡಕ್ಕೂ ಡಬ್ಬ ಯಾವ್ದು ಕುಡಿಯೋ ನೀರಿನ ತೊಟ್ಟಿ ಓಪನ್ ಮಾಡಕ್ಕೆಲ್ಲ ಬರಬೇಡಿ. ಹಾಸ್ಪಿಟಲ್ಗೆ ಬೇಕಿರ್ತಕ್ಕಂತ ತಂತ್ರಜ್ಞ ಕರ್ಕೊಂಡ್ ಬರೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೆಲಸ ಮಾಡಿ. ಅಲ್ಲ, ಈಗ ಗಮನ ಸೆಳೆಯೋ ಪ್ರಯತ್ನ ಮಾಡಿದ್ದೀರಾ? ಈಗ ಸಾರ್ವಜನಿಕರಾಗ್ಲಿ ನಿಮ್ಮಂತ ಹೋರಾಟಗಾರರಾಗ್ಲಿ MLAಗಳು MPಗಳ ಗಮನ ಸೆಳೆಯೋ ಪ್ರಯತ್ನ ಆಗಿದೆಯಾ? ಸರ್, ಖಂಡಿತ ಗಮನ ಸೆಳೆದ್ರಿ. ಈಗಾಗಲೇ ನಮ್ಮ ನೋಡಿ, ನೀವು ವಿಸ್ತಾರ TVನಲ್ಲೇ ಈಗಾಗಲೇ ವರದಿ ಮಾಡಿದ್ರಿ ಈ ವಿಚಾರನ್ನ.
ಇಲ್ಲಿ ಏನಾಗ್ತಾರೆ ಅವ್ರು ನೋಡ್ತಿದಾರೆ, ಅವ್ರಿಗೇನ್ ಗೊತ್ತಿಲ್ಲ ಅಂತ ಏನಲ್ಲ, ಎಲ್ಲವೂ ನೋಡ್ತಾರೆ ನಿಮ್ಮ ಏನೆಲ್ಲ ಮಾಡ್ತಿರೋ ವರದಿಗಳು ಎಲ್ಲವೂ ಅವ್ರ ಗಮನಕ್ಕಿದೆ. ಇಲ್ಲಿ ಒಂದು ಖಾಸಗಿ ಆಸ್ಪತ್ರೆಗಳು ಮತ್ತೆ ಇವರ ನಡುವಿನ ಒಂದು ಒಪ್ಪಂದ ಇದೆಯಲ್ಲ, ಒಳ ಒಪ್ಪಂದ. ಇವರು ಮಾಡ್ಲಿ, ಟಿವಿ ಅವ್ರು ಏನ್ ಕಾರ್ಯಕ್ರಮ ಮಾಡ್ತಾರ ಮಾಡ್ಲಿ, ಜನ ಏನ್ ಕೇಳೋದಿಲ್ವಲ್ಲ ಬಂದ್ ನಮ್ಮನ್ನ, ನಾವು ನಡ್ಸ್ಕೊಂಡು ಹೋಗೋಣ. ಒಂದು ರೇಡಿಯೋಥೆರಪಿ ಕೆಮೋಥೆರಪಿ ಮಾಡಿಸ್ಬೇಕು ಅಂದ್ರೆ 40,000 50,000 ರೂಪಾಯಿ ಕೊಡ್ಬೇಕು ಪೇಷಂಟ್ ಹೊರಗಡೆ ಹೋದ್ರೆ. ಕೊಡ್ಲಿ ಬಿಡಿ, ಯಾಕೆ ಇಲ್ಲಿ ನಾವು ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ನಡೆಸ್ಬೇಕು, ನಡೆಸೋದೇ ಬೇಡ. ಕೇಳಿದ್ರೆ ಟೆಕ್ನಿಷಿಯನ್ ಎಲ್ಲ ಉತ್ತರ ಕೊಡುವ. ಈಗ ಅಟ್ ಲೀಸ್ಟ್ ನೀವು ಈಗ ಏನ್ ಚರ್ಚೆ ತಗೊಂಡಿದ್ರೆ ಟಿವಿ ವಿಸ್ತಾರ ಟಿವಿನಲ್ಲಿ, ನಾನು ಮೊದಲು ನಿಮ್ಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಒಂದು ಒಳ್ಳೆಯ ಸಬ್ಜೆಕ್ಟ್ ಅನ್ನ ನೀವು ಚರ್ಚೆ ತಗೊಂಡಿದ್ದೀರಿ. ರೋಡು ಚರಂಡಿ ಕಾಮನ್ ಆಗಿ ಬರ್ತಾ ಇರ್ತವೆ, ಇಂಥ ವಿಚಾರಗಳಲ್ಲಿ ಒಂದು ಒಳ್ಳೆ ವಿಚಾರ ಕೈ ತಗೊಂಡಿದ್ದೀರಿ, ಖಂಡಿತ ಇದು ಕಣ್ ತೆರಿಸ್ತದೆ ನಾನು ನಂಬ್ತೀನಿ. ನಮ್ಮ ಎಂ ಎಲ್ ಎಗಳು ಎಂ ಪಿಗಳಿಗೆ ನಿಮ್ಮ ವರದಿ ಕಣ್ ತೆರಿಸ್ಲಿ. ಅದು ಈಗಲಾದ್ರೂ ಕೂಡ ನಮ್ಮ ಮಂಡ್ಯ ಕಿದ್ರಾಯಿ ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬೇಕಿರತಕ್ಕಂತ ತಜ್ಞರನ್ನ ಕರೆತರಲಿ ಅಂತ ಹೇಳ್ತೀನಿ. ಏನಾದರೂ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಮೈಕೊಡುವೆ ಏನಾದರೂ ವ್ಯವಸ್ಥೆ ಮಾಡ್ಲಿಕ್ಕೆ ಮುಂದಾಗ್ತಾರ ನೋಡಬೇಕು. ಬಟ್ ಇದು ಅಂದ್ರೆ ಏನು ಸಂಸದರ ಪರಿಮಿತಿಯಲ್ಲಿ ಬರೋದ ಅಥವಾ ಸ್ಥಳೀಯ ಶಾಸಕರ ಯಾರು ಜವಾಬ್ದಾರರಾಗ್ತಾರೆ ನೇರವಾಗಿ ಇದಕ್ಕೆ ನಾಗಣ್ಣಗೌಡ ಅವರೇ? ಇಬ್ರು ಬರ್ತಾರೆ ಸರ್, ಶಾಸಕರು ಸಂಸದ ಇಬ್ರಿಗೂ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಅನುದಾನ ಬರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದಿಂದಲೇ ಬರ್ತದೆ. ಅದು ಕೂಡ ಅದೆಲ್ಲ ಏನ್ ಕರಡಗಳಾಗಿದ್ದಾವೆ, ಅದೊಂದು ಅಟಾನಮಸ್ ಬಾಡಿ ಇದೆ, ಇದು ಅಟಾನಮಸ್ ಬಾಡಿ ಇದೆ. ಇಲ್ಲಿ ಇಬ್ರು ಕೂಡ ಸಮಾನ ಹೊಣೆಗಾರರಿದ್ದಾರೆ ವಿಚಾರದಲ್ಲಿ, ಶಾಸಕರು ಇರ್ಬೋದು ಸಂಸದ ಇರ್ಬೋದು. ನಾನು ಇದೇ ಪ್ರಶ್ನೆ ಕೇಳೋದು ಇವ್ರಿಗೆ, ನೀವು ಹೇಳಿ ನೋಡಿ, ಅವ್ರು ಬರ್ತಾರೆ ಯಾವುದೋ ಒಂದು 6 ಪಾಯಿಂಟ್ ಅವ್ರ ಫೋಟೋ ದೊಡ್ಡ ಫೋಟೋ ಹಾಕ್ತಾರೆ, ಒಂದು 25 ಸರ್ಪಂಚ್ ಕುಡಿಯೋ ನೀರಿಂದ ಒಂದು ಸಣ್ಣದೊಂದು ವಾಟರ್ ಪ್ಯೂರಿಫೈ ಹಾಕ್ತಾರೆ, ಅದ್ರ ಉದ್ಘಾಟನೆಗೂ ಅವ್ರು ಬರ್ತಾರೆ, ಬರಲಿ ಸಂತೋಷ. ಆದ್ರೆ ಇದನ್ನೆಲ್ಲ ಯಾಕೆ ಮಾಡೋದಿಲ್ಲ ನೀವು? ಅಲ್ಲ ಈಗ ನೀವು ಹೇಳುವಾಗ ಈಗ ಖಾಸಗಿ ಆಸ್ಪತ್ರೆಗಳದೇನಾದ್ರೂ ಇದ್ರ ಹಿಂದೆ ಕೈಗಳಿರಬಹುದು ಅಂತೀರಾ? ಹಾಗಿದ್ರೆ ಶೇಕಡ 100ಕ್ಕೆ 100ರಷ್ಟಿದೆ. ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂತ ಯಾರೆಲ್ಲ ವೈದ್ಯರಿದ್ದಾರೋ ಅಲ್ಲಿರ್ತಕ್ಕಂತ ಖಾಸಗಿ ಆಸ್ಪತ್ರೆಗಳು ಅರ್ಧ ಪಾಲಿದೆ, ಅವ್ರದ್ದು ಶೇರ್ ಇದೆ, ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ ಅಲ್ಲಿ. ಇದು ಅವ್ರಿಗೆ ಕನ್ಸಲ್ಟೆನ್ಸಿ ಸೆಂಟರ್ ಅಷ್ಟೇ ಇದು. ಗವರ್ನಮೆಂಟ್ ಹಾಸ್ಪಿಟ್ಲ್ ಖಾಸಗಿ ಆಸ್ಪತ್ರೆಗಳ ಪಾಲಿಗೆ ಒಂದು ಸಂದರ್ಶನ ಮಾಡ್ತಕ್ಕಂತ ಕೇಂದ್ರ ಅಷ್ಟೇ ಇದು. ಇಲ್ಲಿ ಪೇಷಂಟ್ ಸಿಗ್ತಾರೆ, ಇಲ್ಲಿ ತಗೊಂಡೋಗಿ ಬೇರೆ ಖಾಸಗಿ ಹಾಸ್ಪಿಟಲ್ಗಳು ಟ್ರೀಟ್ಮೆಂಟ್ ಕೊಡ್ತಾರೆ. ಅದೆಲ್ಲ ಲೈಕ್ ಚಾಯ್ಸ್ ಮಾಡ್ತಾರೆ, ನಾವು ಕ್ಯಾಂಪಸ್ ಸೆಲೆಕ್ಷನ್ ಅಂತೀವಲ್ಲ ಆ ರೀತಿ ಚಾಯ್ಸ್ ಮಾಡ್ತಾರೆ. ಯಾರು ಫೈನಾನ್ಸಿಯಲ್ ಸ್ಟೇಟಸ್ ಇದ್ರೆ ಸ್ವಲ್ಪ ಕಾಸು ಕೊಡ್ತಾರೆ ಅಂತವ್ರನ್ನ ಖಾಸಗಿ ಹಾಸ್ಪಿಟಲ್ ಇವರೇ ರೆಕಮೆಂಡ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ನಾಗಣ್ಣಗೌಡ ಅವರೇ ವಿಸ್ತಾರ ನಿಮಿಷತೆ ಮಾತನಾಡಿದ್ದಕ್ಕಾಗಿ. ಇದು ಧ್ವನಿ ಎತ್ತಿದಂಥವರು ಹೋರಾಟ ಮಾಡ್ತಿದ್ದಾರೆ, ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ, ಏನು ಪ್ರಯೋಜನ ಆಗಿಲ್ಲ ಅವರ ಮಾತು. ವಿಸ್ತಾರ ನ್ಯೂಸ್, ನಿಖರ ಜನಪರ.